ದಾಕ್ಷಾಯಿಣಿ ತಂದೆ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಮಹಾಯಾಗ ಅಂತೆ. ಅಲ್ಲಿ ಹೋದವಳು ಹಿಂದೆ ಬರಲಿಲ್ಲ. ಏನು ವಿಷಯ ನಿಮ್ಗೆ ತಿಳಿದಿದ್ರು ಬೇಗನೆ ನಡೆದ ಘಟನೆಯ ಬಗ್ಗೆ ನಿಮ್ಗೆ ತಿಳಿದಿದ್ರೆ ಹೇಳಿ ವಾರ್ಷಿಗಳೇ. ನಡೆದ ಕತೆ ಹೇಳಲಾರೆ ಹೇಳಲು. ಏನಾಯ್ತು? ಯಾರು ಹೇಳಲಿ? ಕುಗ್ಲಿದರೆ ಸುತ್ತ ಕೆಟ್ಟದ ಬಂದಿದೆ, ಕಂಟ್ರೋಲ್ ಸುತ್ತದ ಅಂತ ಅಂತ ಪರಿಸ್ಥಿತಿ ಬಂದಿದೆ. ನಿಮ್ಮಲ್ಲಿ ನಿಮ್ಮನ್ನು ಬೀಳ್ಕೊಂಡು ನಿಮ್ಮ ಮಡದಿ ಹೋದದ್ದು ತಂದೆ ನಾಡು ನಡೆಸಿದ್ರು ಅಂತ ಯಜ್ಞ ಶಾಲೆ. ಹೌದು, ಅದೇನಾಯ್ತು? ಏನಾಯ್ತು? ಇವರು ಹೋಗುವಾಗ ಅವರನ್ನು ಗಣಿತನಿಲ್ಲ. ಅವರು ಅಲ್ಲದೆ ನಿಮಗೆ ಬೇಕಾದಂತ ಹವಿಸನು ಕೂಡ ಇಡ್ಲಿಲ್ಲ. ಇದನ್ನು ಕಂಡ ಪ್ರತಿಯೊಬ್ಬರು ತಿರಸ್ಕರಿಸುವಾಗ ದಾಕ್ಷಾಯಿಣಿ ಏನು ಮಾಡಿದಳು? ದಾಕ್ಷಾಯಿಣಿ ಮುಂದೆ ಈ ಗೃಹದಲ್ಲಿ ಇರುವುದೇ ಒಂದು ಒಳ್ಳೇದಲ್ಲ ಎಂದು ಯೋಚಿಸಿದ. ಅದರಲ್ಲಿ ಹಾರಿ Thank you.
Oh, my God.
ನಮ್ಮಪ್ಪ ಶಿವನ ಪಾತ್ರಕ್ಕೆ ಬೈರಿಯಾಗೇ ಅಲ್ಲ, ನಿನ್ನನ್ನು ಬಿಡುವುದಿಲ್ಲ.
ಹೋಗಿದ್ದಲ್ಲದೆ ತಂದೆ ಮಾಡಬಾರದನ್ನೆಲ್ಲ ಮಾಡಿ ಯಜಮಾನಿಗೆ ಧ್ವಂಸ ಮಾಡಿದ್ಯ. ಯಾಕೆ ಬಂದೆ? ಎಲ್ಲಿಂದ ಬಂದೆ? ಕಾರಣ ಏನು? ನೀನು ಯಾರು? ನೀನು ಯಾರು? ಶಿಕ್ಷೆ ಅಂದು ಕೊಡಲಿಕ್ಕೆ ಬಂದಿದ್ದೇನೆ. ಶಿಕ್ಷೆ ಕೊಡುದು ಅಪರಾಧ ಮಾಡಿದ್ದು ನೀನು. ನಿಮ್ಮ ಆರಾಧ್ಯ ದೇವ ಶಿವನ ಬಗ್ಗೆ ನೀನು, ನಿಮ್ಮ ಮಾವಾದು ಕೂಡ ಯಾಗದಲ್ಲಿ ಬೇಕಾದ ಸ್ಥಾನವನ್ನು ಕೊಡದೆ ಅವಮಾನ ಮಾಡಿದಿ. ಅಷ್ಟೇ ಅಲ್ಲ, ನಿಮ್ಮ ಅಮ್ಮೆ ಅವಳನ್ನು ಯಜ್ಞದಲ್ಲಿ ಹೊಂದಿಸಿದೀಯ. ನೀವು ಇಂಥ ವ್ಯಕ್ತಿಯನ್ನು ಬಿಡುವುದಿಲ್ಲ. ನಮಗೆ ಬೇಕಾದ ಇದರಲ್ಲಿಯೇ ಕೊಡುವುದು ಶಿಕ್ಷೆ. ಇದು ಕಡಿಮೆ ತಿಳಿದ ವಿಚಾರವಲ್ಲ. ಮತ್ತೆ ಶಿಕ್ಷೆಯನ್ನು ಕೊಡುವುದು ಅಂತವರನ್ನೇ ಲೆಕ್ಕಕ್ಕೆ ಕಟ್ಟಲಿಲ್ವ ನಾವು? ಮತ್ತೆ ನೀನೇನು ಶಿಕ್ಷೆ ಕೊಡಲಿಕ್ಕೆ? ಎಲ್ಲರೂ ಸೇರಿಕೊಂಡು ಸತ್ಯವನ್ನು ಬದುಕಿಸಬೇಕಂತೇಳಿ, ಸತ್ಯವನ್ನು ಬದುಕಿಸುತ್ತಾದ್ರೆ ಕೊಂದದ್ದು ಯಾಕೆಂಬ ಪ್ರಶ್ನೆ ಬರುವುದಿಲ್ಲ. ಆದ್ರೆ ಏನು ಮಾಡೋಣ, ಎಲ್ಲರೂ ಬೇಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮನೆಯಂತ ಆಡಿನ ತಲೆಯನ್ನು ಕಡಿದು ಆ ದಕ್ಷಿಣ ತಲೆಗೆ ಜೋಡಿಸಿ ಆಯ್ತು. ದಕ್ಷಿಣೇನೋ ಬದುಕಿದ ಪುನರಪಿ ಜೀವನ. ಆದರೆ ಮಗು ನನಗೆ ಹೆಂಡತಿ ಇಲ್ಲದೆ ಹಾಗೆ ಹೋಯ್ತಲ್ಲ, ನನ್ನ ಹೆಂಡತಿ ಇಲ್ವಲ್ಲ ಈಗ. ಹಾಗಾದರೆ ಈಗ ಆ ತಲೆ ಬಿಸಿಯಲ್ಲಿ ಇನ್ನು ಇರ್ಬೇಕಾ? ಅಲ್ಲ ಮನೆಗೆ ಸೇರಿ ಇಲ್ಲಿ ನಿಲ್ಲಲೇಬೇಕು. ಹೆಚ್ಚು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿದಕ್ಕೋಸ್ಕರ ಸ್ವಲ್ಪವೇ ದಿವಸ ನಿಂತು ನಂತರ ದಾಕ್ಷಿಣ್ಯನ್ನು ಹುಡುಕಿಕೊಂಡು ನಾನು ಹೋಗುವವನೇ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಸದಾ 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 ಸದಾ